ನನ್ನ ಹೆಸರು ಶ್ವೇತಾ ಹುಲ್ಲೂರು. ಇವತ್ತು ನಾನು ಮಾಡ್ತಕ್ಕಂಥ ಟಾಪಿಕ್ ಅಂದರೆ ವಿಶ್ವಬ್ಯಾಂಕ್. ವಿಶ್ವಬ್ಯಾಂಕ್ ಅಂದರೆ IBRD. IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯೂರೋ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ವಿಶ್ವಬ್ಯಾಂಕ್ ಇದೊಂದು ಏನಂತಕ್ಕಂಥ ಅತಿ ದೊಡ್ಡ ಬ್ಯಾಂಕು ಸಂಸ್ಥೆಯಾಗಿದೆ. ಇದು ರಚನೆ ಯಾವಾಗ ಆಗ್ತದಪ್ಪ ಅಂದ್ರೆ 1944 ರಚನೆ ಆಗ್ತಂದ್ರೆ ಅಂದರೆ 80 ವರ್ಷಗಳ ಹಿಂದೆ ಏನು ಮಾಡ್ತಂದ್ರೆ ಇದು IBRD ಅಥವಾ ವಿಶ್ವಬ್ಯಾಂಕಿನಿಂದ ರಚನೆ ಆಗ್ತದೆ ಅಂತ ಹೇಳ್ಬೋದು. ವಿಶ್ವಬ್ಯಾಂಕ್ ಎನ್ನುವುದು ಇದು ಯಾವ ಒಂದು ಮಾದರಿಯನ್ನು ಹೊಂದಿದೆ ಅಂತಂದ್ರೆ ಇದು ಅಭಿವೃದ್ಧಿ ಹಣಕಾಸು ಸಂಸ್ಥೆಯ ಒಂದು ಮಾದರಿಯನ್ನು ಹೊಂದಿದೆ. ವಿಶ್ವಬ್ಯಾಂಕ್ ಒಂದು ಯಾವುದೇ ರೀತಿಯಕ್ಕಂಥ ಒಂದು ಬ್ಯಾಂಕ್ ಸ್ಥಾಪನೆ ಮಾಡಬೇಕಂದ್ರೆ ಇದು ಒಂದು ಮಾದರಿ ರೂಪವಾಗಿ ಅದನ್ನು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳ್ಬೋದು. ಅದು ಯಾವ ಅಭಿವೃದ್ಧಿ ಅಂತಂದರೆ ಅಭಿವೃದ್ಧಿ ಹಣಕಾಸು ಸಂಸ್ಥೆಯ ಮೂಲಕ ಇದನ್ನು ಮಾದರಿಯಾಗಿ ತಗೋತಾರಂತ ಹೇಳ್ಬೋದು. ಉದ್ದೇಶ ಏನಪ್ಪ ಅಂತಂದರೆ ಇದ್ರದ್ದು ಅಭಿವೃದ್ಧಿ ನೆರವು ಬಡತನ ಕಡಿತ. ವಿಶ್ವಬ್ಯಾಂಕ್ ಯಾವ ಒಂದು ಉದ್ದೇಶದ ಮುಖಾಂತರ ಇದು ಸ್ಥಾಪನೆಗೊಳ್ತಂದ್ರೆ ಅಭಿವೃದ್ಧಿಗೆ ಅಂದರೆ ಬೇರೆ ದೇಶ ಆಗಿರ್ಬೋದು ನಮ್ಮ ದೇಶಕ್ಕೆ ಆಗಿರ್ಬೋದು ಅಭಿವೃದ್ಧಿ ನೀಡೋಕ್ಕೆ ಮತ್ತೆ ಏನು ಮಾಡ್ತಂದ್ರೆ ಬಡತನವನ್ನು ಕಡಿಮೆಗೊಳಿಸುವ ಸಲುವಾಗಿ ವಿಶ್ವಬ್ಯಾಂಕ್ ಸ್ಥಾಪನೆ ಆಗ್ತದೆ ಅಂತ ಹೇಳ್ಬೋದು. ಇದರ ಪ್ರಧಾನ ಕಚೇರಿ ಎಲ್ಲದಪ್ಪ ಅಂದ್ರೆ ವಾಷಿಂಗ್ಟನ್ನ DC. ಬರಿಬೋದಾಗಿತ್ತು ಬಟ್ ತಳ ಜಾಗ ಸಹ ಬರೆಯಕ್ಕಾಗಲ್ಲ ಅಂತ ಬಿಟ್ಟಿನಿ. ಇದರ ಪ್ರಧಾನ ಕಚೇರಿ ಎಲ್ಲದಂದ್ರೆ ವಾಷಿಂಗ್ಟನ್ನ DC. ಯುನೈಟೆಡ್ ಸ್ಟೇಟ್ಸ್ ಒಳಗೆ ಇದರ ಒಂದು ಪ್ರಧಾನ ಕಚೇರಿ ಅದ ಅಂತ ಹೇಳ್ಬೋದು. ಎಷ್ಟು ಸದಸ್ಯತ್ವ ದೇಶಗಳನ್ನು ಒಳಗೊಂಡು ಇದು ವಿಶ್ವಬ್ಯಾಂಕ್ ಸ್ಥಾಪನೆ ಆಗಿದೆ. 189 ದೇಶಗಳನ್ನು ಕೂಡಿಕೊಂಡು ವಿಶ್ವಬ್ಯಾಂಕ್ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ವಿಶ್ವಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಅಜಯ್ ಭಂಗಾನ. ಇದು ಒಂದು ಪೋಷಕ ಸಂಸ್ಥೆ ಆಗಿದೆ. ವಿಶ್ವಬ್ಯಾಂಕ್ ಎನ್ನುವುದು ಇದೊಂದು ಪೋಷಕ ಸಂಸ್ಥೆ ಗುಂಪು ಅಂತ ಅಭಿವೃದ್ಧಿಪಡಿಸಕ್ಕೆ ಇದೊಂದು ವಿಶ್ವಬ್ಯಾಂಕ್ ಅಂತ ಹೇಳ್ಬೋದು. ವಿಶ್ವಬ್ಯಾಂಕ್ ಎನ್ನುವುದು 1984 ಬ್ರಿಟನ್ ವುಡ್ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯವಾಗಿದೆ. ಈಗಾಗಲೇ ಅವಳು ನಮ್ಮ ಸಹೋದರಿ ಸರಸ್ವತಿ ಹೇಳಿದ ಅದ್ರ ಹಿಂದಿನ ಟಾಪಿಕ್ ಇದಿತ್ತು ಬಟ್ ಅವಳು ಮುಂದೆ ಹೇಳಿದಳೆ ಇರಲಿ. ಇದು 1994 ಬ್ರಿಟನ್ನ ವುಡ್ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯದ ಅನುಸಾರವಾಗಿ ಇದೊಂದು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯಾಗಿ ಪುನರ್ ನಿರ್ಮಾಣ ಅಭಿವೃದ್ಧಿಗೊಂಡಿತ್ತು. ಅಂತಾರಾಷ್ಟ್ರೀಯ ಬ್ಯಾಂಕ್ ಇದು December 1944 ವುಡ್ಸ್ ಬ್ರಿಟನ್ ಒಂದು ಸಮಾವೇಶದಾಗಾದ್ರೆ ವುಡ್ ಸಮಾವೇಶದಲ್ಲಿ ವಿಶ್ವಬ್ಯಾಂಕ್ ಇದನ್ನು ಸ್ಥಾಪನೆಗೊಳ್ತದೆ ಅಂತ ಹೇಳ್ಬೋದು. ಅದು ಜೂನ್ ಆದರೆ 1944 ಸ್ಥಾಪನೆಗೊಂಡಿದ್ರು ಕೂಡ ಅದು ಯಾವಾಗ ಒಂದು ಅಸ್ತಿತ್ವಕ್ಕೆ ಅಥವಾ ತನ್ನ ಕೆಲಸವನ್ನು ಯಾವಾಗ ಕಾರ್ಯಾರಂಭ ಮಾಡ್ತಪ್ಪ ಅಂದ್ರೆ June 1947 ಇದು 1947 ಸ್ಥಾಪನೆಗೊಂಡ್ರು ಕೂಡ June 1947 ಇದು ತನ್ನ ಕಾರ್ಯ ಕೆಲಸಗಳನ್ನು ಮಾಡೋಕೆ ಶುರು ಮಾಡ್ತದೆ ಅಂತ ಹೇಳ್ಬೋದು. ಮಾಡಿತ್ತು ಅಂದರೆ ಎರಡನೇ ಮಹಾಯುದ್ಧದಿಂದ ನಾಶವಾಗಿದ್ದ ಆರ್ಥಿಕವಾಗಿ ನಾಶವಾಗಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳೇನು ಮಾಡಿದ್ರೆ ಈ ಜಪಾನ್ ಬೇರೆ ರಾಷ್ಟ್ರಗಳಂತ ಎರಡನೇ ಯುದ್ಧದಾಗ ಆರ್ಥಿಕವಾಗಿ ತಮ್ಮ ರಾಷ್ಟ್ರ ಶಕ್ತಿಯನ್ನು ಆರ್ಥಿಕವಾಗಿ ಕುಗ್ಗುತ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ರಾಷ್ಟ್ರಗಳಿಗೆ ವಿಶ್ವಬ್ಯಾಂಕ್ ಅವರಿಗೆ ಸಾಲ ರೂಪವಾಗಿ ಹಣವನ್ನು ನೀಡಿ ಅವರನ್ನ ಅಭಿವೃದ್ಧಿಪಡಿಸೋಕೆ ಏನು ಮಾಡ್ತಂದ್ರೆ ಇದು ಒಂದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ವಿಶ್ವಬ್ಯಾಂಕ್ ಪ್ರಾರಂಭದಲ್ಲಿ ಎರಡನೇ ಮಹಾಯುದ್ಧದಿಂದ ನಾಶ ಹೊಂದಿದ ಯುರೋಪಿಯನ್ ಮತ್ತಿತರ ರಾಷ್ಟ್ರಗಳ ಪುನರ್ ನಿರ್ಮಾಣಕ್ಕೆ ನೆರವು ನೀಡುವ ಉದ್ದೇಶದಿಂದ ಸ್ಥಾಪನೆಯಾಯಿತು. ಮತ್ತು ಬಡತನ ನಿರ್ವಹಣೆ ಯಾವ ಒಂದು ರಾಷ್ಟ್ರ ಬಡತನದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿರ್ತಲ್ಲ ಅಂಥ ದೇಶಕ್ಕೆ ಇದು ತನ್ನ ಸಾಲವನ್ನು ನೀಡಿ ಆ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸೋಕ್ಕಾಗಿರುವುದು ಮುಂದುವರೆಕಾಗಿ ಒಂದು ಹೆಲ್ಪನ್ನು ಮಾಡ್ತಾ ಅಂತ ಹೇಳ್ಬೋದು. ಪ್ರತಿ ವರ್ಷ ತನ್ನ ಬಂಡವಾಳದ ಕರಾರುಗಳಿಂದ ಮತ್ತು ಸಾಲದ ಮೇಲೆ ಗಳಿಸುವ ಅಲ್ಪ ಅಂಚುಗಳಿಂದ ಹಣ ಗಳಿಸ್ತದೆ. ಅಂದರೆ ಪ್ರತಿ ವರ್ಷ ಬೇರೆಯೊಂದು ದೇಶಕ್ಕೆ ತನ್ನ ಬಂಡವಾಳದ ಮೂಲಕ ಹಣ ಏನು ಕೊಡ್ತಿಲ್ಲ ಅದರಿಂದ ಬರುವ ಒಂದು ಸಾಲ ಅಥವಾ ಕರಾರು ಅಥವಾ ತೆರಿಗೆಗಳಿಂದ ತನ್ನ ಅಲ್ಪ ಅಂಚುಗಳ ಹಣವನ್ನು ಇದು ವಿಶ್ವಬ್ಯಾಂಕ್ ಗಳಿಸ್ತದೆ ಅಂತ ಹೇಳ್ಬೋದು. ಬಡತನವನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ದೇಶಗಳಿಗೆ ಹಣಕಾಸು ಉತ್ಪನ್ನ ಇದು ನೀಡ್ತದೆ ಅಂತ ಹೇಳ್ಬೋದು. ಬಡತನ ಯಾವ ಒಂದು ದೇಶ ಬಡತನ ರೂಪವಾಗಿ ಕಡಿಮೆ ಇರ್ತದಲ್ಲ ಅದಕ್ಕೆ ಹಣ ನೀಡ್ತದೆ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಿಗೆ ಇನ್ನೂ ಹೆಚ್ಚಿನ ಮುಖಾಂತರವಾಗಿ ಅಭಿವೃದ್ಧಿ ಹೊಂದಕ್ಕೆ ಇದು ವಿಶ್ವಬ್ಯಾಂಕ್ ಒಂದು ಸಾಲವನ್ನು ನೀಡ್ತದೆ ಅಂತ ಹೇಳ್ಬೋದು. ಇದರ ಧ್ಯೇಯೋದ್ದೇಶಗಳು ಅಥವಾ ಕಾರ್ಯಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಗಳ ಪುನರ್ರಚನೆ. ಎರಡನೇ ಮಹಾಯುದ್ಧದಿಂದ ದುರ್ವ್ಯವಸ್ಥೆಗೀಡಾದ ಅಥವಾ ನಾಶ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ರಚಿಸಲು ಅಂದರೆ ಯುದ್ಧ ಮಾಡಿದಂತಾಗಿ ಆ ದೇಶದ ಸಂಪತ್ತು ಆಗಿರ್ಬೋದು ಅಭಿವೃದ್ಧಿ ಆಗಿದೆ ಸಂಪೂರ್ಣವಾಗಿ ಕ್ಷಣಿಸ್ತದೆ. ಅಂಥ ಸಂದರ್ಭದಲ್ಲಿ ಅದು ಬಡತನ ರಾಷ್ಟ್ರಕ್ಕೆ ಈಡಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಬ್ಯಾಂಕ್ ಅವರಿಗೆ ಒಂದು ಸಾಲ ರೂಪವಾಗಿ ಬಂಡವಾಳವನ್ನು ನೀಡಿ ಅದು ದೇಶಗಳನ್ನು ಮುಂದೆ ಬರಲು ಒಂದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಸದಸ್ಯ ರಾಷ್ಟ್ರಗಳ ದೀರ್ಘಾವಧಿಯ ಅಭಿವೃದ್ಧಿಗೆ ನೆರವು ಒದಗಿಸುತ್ತದೆ. ಸದಸ್ಯ ರಾಷ್ಟ್ರಗಳು ಅಂದರೆ ಒಂದು ರಾಷ್ಟ್ರ ತನ್ನ ಅಭಿವೃದ್ಧಿಯನ್ನು ಸಾಧಿಸೋ ದೀರ್ಘಾವಧಿಗೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಅದರಿಂದ ಸಾಲ ತಗೊಂಡು ಅಭಿವೃದ್ಧಿಪಡಿಸ್ತೀವಿ ಅಂದರೆ ಇದು ಕಂಟಿನ್ಯೂಸ್ ಆಗಿ ಸಾಲ ಕೊಡ್ತದೆ ಅಂತ ಹೇಳ್ಬೋದು. ಉತ್ಪಾದಕ ಉದ್ದೇಶಗಳಿಗೆ ಹೂಡಿಕೆಯನ್ನು ಹೆಚ್ಚಿಸ್ತದೆ ಅಂದರೆ ಉತ್ಪಾದಕ ಉದ್ದೇಶಗಳಿಗೆ ಬಂಡವಾಳದ ಹೂಡಿಕೆಯನ್ನು ಹೆಚ್ಚಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವ ಮೂಲಕ ಸದಸ್ಯ ರಾಷ್ಟ್ರಗಳಲ್ಲಿ ಆದಾಯ ಮತ್ತು ಜೀವನ ಮಟ್ಟ ವೃದ್ಧಿಸ್ತದೆ. ಅಂದರೆ ಉತ್ಪಾದಕ ದೇಶಗಳಿಗೆ ಒಂದು ದೇಶ ಯಾವುದಾದ್ರೂ ಅಂತಕ್ಕ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೆ ಬಂಡವಾಳ ಹೂಡಿಕೆ ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ವಿಶ್ವಬ್ಯಾಂಕಿನ ನಾವು ನೆರವು ಕೇಳಿದ್ರಪ್ಪ ಅಂದ್ರೆ ಅವರು ಸಾಲ ರೂಪವಾಗಿ ನಮಗೆ ಬಂಡವಾಳ ಕೊಡ್ತಾರೆ. ಅದರ ಸಲುವಾಗಿ ನಾವು ಆದಾಯ ಅಥವಾ ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋಕೆ ಇದೊಂದು ವಿಶ್ವಬ್ಯಾಂಕ್ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ವಿದೇಶಿ ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವುದು ಅಂದ್ರೆ ನಮ್ಮ ದೇಶದಕ್ಕಿಂತ ಇನ್ನೊಂದು ದೇಶದ ವಿದೇಶಿ ಖಾಸಗಿ ಹೂಡಿಕೆ ಅಂದ್ರೆ ಜಾಮೀನಿನ ಮೂಲಕ ಖಾಸಗಿ ಹೂಡಿಕೆದಾರರ ಸಾಲ ದೊರಕಿಸಿಕೊಡುವ ಮತ್ತು ಖಾಸಗಿ ಹೂಡಿಕೆದಾರರಿಗೆ ತನ್ನ ಸ್ವಂತ ಬಂಡವಾಳ ಸಹಭಾಗಿತ್ವ ಒದಗಿಸುವ ಮುಖಾಂತರ ಜಗತ್ತಿನಾದ್ಯಂತ ವಿದೇಶಿ ಖಾಸಗಿ ಹೂಡಿಕೆ ಹೆಚ್ಚಿಸ್ತದೆ. ಅಂದ್ರೆ ಇದು ಸರ್ಕಾರದ ಒಂದು ವ್ಯವಸ್ಥೆ ಹೂಡಿಕೆ ಆಗದಲ್ಲದೆ ಖಾಸಗಿ ವ್ಯವಸ್ಥೆದಾರರಿಗೂ ಕೂಡ ಇದು ಬರೀ ಸರ್ಕಾರಿ ಬ್ಯಾಂಕ್ಗಳಿಗೆ ಅಷ್ಟೇ ಒಂದು ಸಾಲವನ್ನು ನೀಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಖಾಸಗಿ ಹೂಡಿಕೆದಾರರಿಗೆ ಖಾಸಗಿ ಬ್ಯಾಂಕುಗಳಿಗೆ ಕೂಡ ಇದೊಂದು ಸಾಲವನ್ನು ನೀಡುತ್ತೆ. ಅಂದ್ರೆ ಅವರನ್ನು ಕೂಡ ತನ್ನ ಸ್ವಂತ ಸಹಭಾಗಿತ್ವದಿಂದ ಅವರಿಗೆ ಸಾಲವನ್ನು ನೀಡಿ ಅವರು ಅಭಿವೃದ್ಧಿಪಡಿಸೋಕೆ ಇದೊಂದು ವಿಶ್ವಬ್ಯಾಂಕ್ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು.
ಮತ್ತು ಇನ್ನೊಂದು ಪಾಯಿಂಟ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೂಕದ ಪ್ರಗತಿಯನ್ನು ಸಾಧಿಸುವುದು. ಇದು ಅಂತಾರಾಷ್ಟ್ರೀಯ ಮಟ್ಟದಾಗ ಸಮತೂಕ ಅಂದ್ರೆ ಬಡತನ ಹೊಂದಿದ ರಾಷ್ಟ್ರಗಳಿಗೂ ಮತ್ತು ಮುಂದುವರಿಯತಕ್ಕಂಥ ರಾಷ್ಟ್ರಗಳಿಗೆ ಏನು ಮಾಡ್ತದೆ ಅಂದ್ರೆ ಸಮತೂಕವಾಗಿ ಅವರನ್ನು ಕೇಳಿದ್ರೆ ಸಾಲ ಕೊಡ್ತದೆ, ಇವರನ್ನು ಕೇಳಿದ್ರೆ ಸಾಲ ಕೊಡ್ತದೆ. ಸದಸ್ಯ ರಾಷ್ಟ್ರಗಳ ಉತ್ಪಾದಕ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟ್ರೀಯ ಹೂಡಿಕೆ ಅನ್ನುವಂಥ ಅಂದ್ರೆ ವಿಶ್ವ ಬ್ಯಾಂಕ್ ನಾವು ಯಾವ ಒಂದು ಅದು ವಿಶ್ವ ಬ್ಯಾಂಕ್ ಯಾವ ಒಂದು ದೇಶದ ಜೊತೆಗೆ ಒಂದು ಸದಸ್ಯ ರಾಷ್ಟ್ರವನ್ನು ಪಡೆದುಕೊಡುತ್ತಲ್ಲ ಅದರ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚಿಗೆ ಒಂದು ರತ್ಸಕ್ಕೆ ಏನು ಮಾಡ್ತಂದ್ರೆ ಇದು ಸಾಲ ರೂಪದಲ್ಲಿ ಅವರಿಗೆ ಬಂಡವಾಳ ಅಥವಾ ದುಡ್ಡನ್ನು ಕೊಡ್ತದೆ ಅಂತ ಹೇಳ್ಬೋದು. ಇದರ ರಚನೆ ಯಾವ ರೀತಿಯಾಗಿ ಇರ್ತದಪ್ಪ ಅಂದ್ರೆ ವಿಶ್ವ ಬ್ಯಾಂಕಿನ ಆಡಳಿತ ಉನ್ನತ ಸಂಸ್ಥೆಯು ಕಾರ್ಯಪಾಲರ ಮಂಡಳಿಯಾಗಿದೆ. ಈ ಮಂಡಳಿಯಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರ ಒಬ್ಬ ಪ್ರತಿನಿಧಿಯನ್ನು ಹೊಂದಿರುತ್ತದೆ. ಮಂಡಳಿಯು ವರ್ಷಕ್ಕೊಮ್ಮೆ ಸಭೆ ಸೇರ್ತದೆ. ಅಂದ್ರೆ ವಿಶ್ವ ಬ್ಯಾಂಕ್ ಇದರಲ್ಲಿ ಪ್ರತಿಯೊಂದು ರಾಷ್ಟ್ರದಿಂದ ಒಬ್ಬೊಬ್ಬ ಸದಸ್ಯರು ಅಂತ ಗೊತ್ತಾರೆ. ಅಂದ್ರೆ ಇವಾಗ ಭಾರತ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ರಷ್ಯಾ ಪ್ರತಿಯೊಂದು ರಾಷ್ಟ್ರ ಅದಕ್ಕೆ ಸಾಲ ಕೊಡ್ತಲ್ಲ, ಆ ರಾಷ್ಟ್ರದ ಪ್ರತಿಯೊಬ್ಬ ಸದಸ್ಯನೂ ಕೂಡ ಅದಕ್ಕೆ ಪ್ರತಿನಿಧಿ ಆಗಿರ್ತಾನೆ. ಇದು ಏನು ಮಾಡ್ತದಪ್ಪ, ಒಂದು ವರ್ಷಕ್ಕೊಮ್ಮೆ ಇದಕ್ಕೆ ಏನು ಸಭೆ ಕರೀತಾರೆ ಅಂತ ಹೇಳ್ಬೋದು. ಮತ್ತು ತಿಂಗಳಿಗೊಮ್ಮೆ ಸಭೆ ಅಂದರೆ 21 ಜನ ನಿರ್ದೇಶಕರು ಕೂಡ ಇರ್ತಾರೆ. ಅದರಲ್ಲಿ ಇವರು 6 ಮಂದಿ ಖಾಯಂ ಸದಸ್ಯರಾಗಿರ್ತಾರೆ. ಆ ದೇಶ ಯಾವ್ರಪ್ಪ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಭಾರತ ಆಗಿರ್ಬೋದು. ಈ 6 ರಾಷ್ಟ್ರಗಳು ವಿಶ್ವ ಬ್ಯಾಂಕಿಂದ ಅಂದರೆ ಖಾಯಂ ನಿರ್ದೇಶಕವನ್ನು ಪಡೆದಿರ್ತಾವೆ. ಇವು ಬೇರೊಂದು ರಾಷ್ಟ್ರಗಳು ಬದಲಾವಣೆಗೊಂಡ್ರೂ ಕೂಡ ಇವು 6 ರಾಷ್ಟ್ರಗಳು ಏನು ಮಾಡ್ತಂದ್ರೆ ಬದಲಾವಣೆಗೊಳ್ಳಲ್ಲ ಅಂತ ಹೇಳ್ಬೋದು. ಫಸ್ಟ್ ಏನಪ್ಪ ಅಂದ್ರೆ 1977 ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕಡಿಮೆ ಇತ್ತು. 1977 ಕೇವಲ 192 ಆಗಿದ್ದು ಅಂದ್ರೆ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇವಲ 92 ಆಗಿತ್ತು. ಆಮೇಲೆ ಅಂದ್ರೆ ನೆಕ್ಸ್ಟ್ 1983 ಏನು ಮಾಡ್ತಂದ್ರೆ 140 ಇರುತ್ತು. ಅಲ್ಲಿಂದ ಅಲ್ಲಿಗೆ ಏನು ಮಾಡ್ತಪ್ಪ ಅಂದ್ರೆ ಸಂಖ್ಯೆಗಳ ಗಣನೆ ಹೆಚ್ಚಿಗೆ ಆಗ್ತಾ ಹೋಗ್ತು, ಅದರ ಸದಸ್ಯ ರಾಷ್ಟ್ರಗಳು ಹೆಚ್ಚಿಗೆ ಮಾಡ್ಕೋತಾ ಹೋಯ್ತು ಅಂತ ಹೇಳ್ಬೋದು. ನಂತರ 1988 144 ಇರ್ತು. ಫಸ್ಟಿಗೆ 1977 132 ಇದ್ರೆ, ನೆಕ್ಸ್ಟ್ 1980 140 ಅಂದಿದ್ರೆ, ಆಮೇಲೆ 1988 ಏನು ಮಾಡ್ತಂದ್ರೆ 140 ಇರ್ತು. ಇದೇ ರೀತಿಯಾಗಿ ಮತ್ತೆ 2000 182 ಆಗ್ತದೆ. ಅಂದರೆ ಪ್ರಸ್ತುತ ಎಷ್ಟು ಅದಾವೆ, 2008 ಹಿಡ್ಕೊಂಡು ಎಷ್ಟು 189 ದೇಶಗಳು ಇದಕ್ಕೆ ಒಂದು ಸದಸ್ಯ ರಾಷ್ಟ್ರವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತವೆ ಅಥವಾ ಸಾಲವನ್ನು ನೀಡ್ತದೆ ಅಂತ ಹೇಳ್ಬೋದು. ಸಾಲ ನೀಡುವಾಗ ಅನುಸರಿಸುವ ಮಾರ್ಗಗಳು, ವಿಶ್ವ ಬ್ಯಾಂಕ್ ಯಾವುದೇ ಒಂದು ಬ್ಯಾಂಕು ಯಾರಿಗೆ ಒಬ್ಬರಿಗೆ ಸಾಲ ನೀಡಬಹುದು, ವ್ಯಕ್ತಿಗೆ ಆಗಿರ್ಬೋದು, ಒಂದು ರಾಷ್ಟ್ರಕ್ಕೆ ಆಗಿರ್ಬೋದು, ದೇಶಕ್ಕೆ ಆಗಿರ್ಬೋದು, ಸಾಲ ನೀಡಬೇಕಂದ್ರೆ ಸುಮ್ಮನೆ ಸಾಲ ನೀಡಂಗಿಲ್ಲ. ಅದು ಒಂದು ಮಾರ್ಗದರ್ಶನತೆ, ಯಾವ ರೀತಿಯಾಗಿ ಅವರಿಗೆ ಸಾಲ ಕೊಡಬೇಕಂತ ಮಾರ್ಗದರ್ಶನಗಳನ್ನು ಹೊಂದಿರ್ತಾವೆ ಪ್ರತಿಯೊಂದು. ಕೆಲವೊಬ್ಬರಲ್ಲಿ ನೀವು ಯಾರಾದರೂ ಒಂದು ಬ್ಯಾಂಕಿನ ಸಾಲ ನೀವಲ್ಲದೇ ಇದ್ರೂ ನಿಮ್ಮ ಮನೇಲಿ ತಗೊಂಡಿರ್ತಾರೆ ಅಂದರೆ ನಿಮ್ದು ಏನಾದರೂ ಮಾರ್ಗದರ್ಶನ ಮೂಲಕ ಸಾಲನ ತಗೊಂಡಿರ್ತಾರೆ. ಅವರು ಸುಮ್ಮನೆ ಸಾಲ ಅಂತೂ ಕೊಡೋಕ್ಕಾಗಲ್ಲ ಅಂತ ಹೇಳೋದು. ಮರುಪಾವತಿ ಸಾಮರ್ಥ್ಯದ ನಿರ್ಣಯ, ಅವರು ನೀವು ಯಾವುದೇ ಒಂದು ಬ್ಯಾಂಕಿನ ನಿಮಗೆ ಸಾಲ ಕೊಡಬೇಕಂದ್ರೆ ಅವರು ನಿಮಗೆ ನೀವು ಅರ್ಪಿಸಿ ಅವ್ರಿಗೆ ಯಾವ ಆಧಾರದ ಮೇಲೆ ಅವ್ರಿಗೆ ದುಡ್ಡು ಕೊಡ್ತೀರಂತ ಅವರು ನೋಡಿಕೊಂಡು ನೀವು ಸಾಲ ಕೊಡ್ತಾರೆ ಅಂತ ಹೇಳ್ಬೋದು. ಮೊಟ್ಟ ಮೊದಲನೇಗೆ ಸಾಲ ಪಡೆಯುವ ರಾಷ್ಟ್ರದ ಮರುಪಾವತಿ ಸಾಮರ್ಥ್ಯವನ್ನು ಬ್ಯಾಂಕ್ ನಿರ್ಣಯ ಮಾಡುತ್ತದೆ. ಅಂದರೆ ಅವ್ರಿಗೆ ಫಸ್ಟ್ ನಿಮಗೆ ಸಾಲ ಕೊಡೋಕ್ಕಿಂತ ಮೊದಲು ನೀವು ಯಾವ ರೀತಿಯಾಗಿ ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಯಾವ ಉದ್ದೇಶದಿಂದ ಮತ್ತೆ ಅವ್ರಿಗೆ ರಿಟರ್ನ್ ಸಾಲ ತೀರಿಸ್ತೀರಿ ಅಂತ ಅದು ಫಸ್ಟಿಗೆ ಏನು ಮಾಡ್ತಂದ್ರೆ ಅವರು ಸರ್ಚ್ ಮಾಡ್ತಾರದು ಅಂತ ಹೇಳ್ಬೋದು. ಆ ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳು, ಯಂತ್ರೋಪಕರಣಗಳು, ಅಂದರೆ ಒಂದು ದೇಶಕ್ಕೆ ಅದು ಸಾಲ ಕೊಡ್ತಂದ್ರೆ ಅದರ ಅಲ್ಲಿ ಕೃಷಿ ಏನು, ಅದರ ಅಭಿವೃದ್ಧಿ ಏನು, ಅಲ್ಲಿ ತಂತ್ರಜ್ಞಾನಗಳಿದಾವೆ, ಅಲ್ಲಿ ಯಂತ್ರೋಪಕರಣಗಳಿದಾವೆ, ಅದು ಯಾವುದರಿಂದ ಮತ್ತೆ ಸಾಲವನ್ನು ನಮಗೆ ತೀರಿಸ್ತದೆ ಅಂತ ಅದು ಸಂಪೂರ್ಣವಾಗಿ ರಚನೆ ಮಾಡಿ ಅದ್ರ ಬಗ್ಗೆ ಒಂದು ಕೆಲಸವನ್ನು ನೀಡ್ತದೆ ಅಂತ ಹೇಳ್ಬೋದು. ಆದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಗುರಿಯನ್ನು ಸಾಧಿಸಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತದೆ, ಇವರು ಯಾವ ರೀತಿಯಾಗಿ ಕೊಡ್ತಾರೆ ಇಲ್ಲ ಅಂತಂದು ಹೇಳ್ತದೆ. ಹೆಚ್ಚಿನ ಆದ್ಯತೆ ಯೋಜನೆಗಳಿಗೆ ಸಾಲಗಳು, ಅಂದರೆ ಹೆಚ್ಚು ಆದ್ಯತೆ ಪಡೆದಿರುವ ಅಥವಾ ಆರ್ಥಿಕ ಅಭಿವೃದ್ಧಿ ನೆರವಾಗುವಂತಹ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬ್ಯಾಂಕು ಸಾಲ ನೀಡುತ್ತದೆ. ಅದಕ್ಕನುಗುಣವಾಗಿ ಬ್ಯಾಂಕಿನ ಹೆಚ್ಚಿನ ಸಾಲಗಳು ಕೃಷಿ ನೀರಾವರಿ ಅಭಿವೃದ್ಧಿ. ಅಂದರೆ ವಿಶ್ವ ಬ್ಯಾಂಕ್ ಏನು ಮಾಡ್ತಂದ್ರೆ ಹೆಚ್ಚು ಆದ್ಯತೆ, ಯಾವ ರಾಷ್ಟ್ರಗಳು ಹೆಚ್ಚು ಆದ್ಯತೆಯನ್ನು ಹೊಂದಿರ್ತಾವಲ್ಲ, ಅಂದರೆ ಈ ಬೇರೊಂದು ರಾಷ್ಟ್ರಗಳಿಗೆ ಹೆಚ್ಚು ಆದ್ಯತೆ ಹೊಂದಿರಪ್ಪ ಅಂದರೆ ಜಾಸ್ತಿ ಯಂತ್ರೋಪಕರಣಗಳು, ಜಾಸ್ತಿ ಅವರು ಆರ್ಥಿಕವಾಗಿ ಸಬಲದಿಂದ ಅವರಿಗೆ ಒಂದು ಹೆಚ್ಚಿನ ರೂಪವಾಗಿ ಇದು ಸಾಲವನ್ನು ಕೊಡ್ತದೆ. ಉದಾಹರಣೆಗೆ ಕೃಷಿ ಆಗಿರ್ಬೋದು, ನೀರಾವರಿ ಸೌಲಭ್ಯ ಆಗಿರ್ಬೋದು, ಇಂಥ ಒಂದು ರಾಷ್ಟ್ರಗಳ ಒಂದು ಸಾಲ ಕೊಡ್ತಂದ್ರೆ ತನ್ನ ಬಂಡವಾಳನ ಹೂಡಿಕೆಯನ್ನು ಹೆಚ್ಚಾಗ್ತದೆ, ಅದಕ್ಕೆ ಒಂದು ಇದನ್ನು ಆಗ್ತದೆ ಅಂತ ಅವರು ಸಾಲವನ್ನು ಕೊಡ್ತಾರೆ ವಿಶ್ವ ಬ್ಯಾಂಕ್ ಅಂತ ಹೇಳ್ಬೋದು. ವಿದೇಶಿ ವಿನಿಮಯದಷ್ಟು ಮಾತ್ರ ಸಾಲ ಅಂತಂದ್ರೆ ಯಾವುದೇ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಎಷ್ಟು ವಿದೇಶಿ ವಿನಿಮಯ ಬೇಕಾಗುತ್ತದೆಯೋ ಅಷ್ಟು ಮೊತ್ತದ ಹಣ ಸಾಲವನ್ನು ಮಾತ್ರ ಬ್ಯಾಂಕ್ ನಿಂದಿಸ್ತದೆ. ಅಂದ್ರೆ ಒಂದು ದೇಶಕ್ಕಿಷ್ಟೇ ಅಥವಾ ಒಂದು ರಾಷ್ಟ್ರಕ್ಕಿಷ್ಟೇ ಸಾಲ ಕೊಡಬೇಕು ಅಂತಂದು ಇರ್ತದೆ. ಈಗ ನಾರ್ಮಲಾಗಿ ನೀವು ಬ್ಯಾಂಕಲ್ಲಿ ಯಾವುದೇ ಸಾಲ ತೊಗೊಬೇಕಂದ್ರೆ 300,000 ಕೊಡಬೇಕಂದ್ರೆ 300,000 ಕೊಡ್ತಾರೆ. ಅದಂತ ಸ್ಕೀಮ್ ಇರ್ತದೆ, ಜಾಸ್ತಿ ಕೊಡು ಅಂದರೆ ಅವ್ರು ಕೊಡೋಂಗಿಲ್ಲ, ಅಂದ್ರೆ ಎಷ್ಟು ಕೊಡಬೇಕು ಅಷ್ಟೇ ಒಂದು ಕೊಡ್ತಾರೆ, ಜಾಸ್ತಿ ಕೊಡು ಅಂದರೆ ಅಲ್ಲಿ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ತದೆ. ದೇಶಬಂಧಿತ ಸಾಲದ ನಿರ್ಬಂಧವಿರುವುದಿಲ್ಲ, ಅಂದರೆ ತನ್ನಿಂದ ಸಾಲ ಪಡೆದು ಇನ್ನೊಂದು ರಾಷ್ಟ್ರಕ್ಕೆ ನಿನ್ನ ಸಾಲ ಅದೇನು ನಿರ್ಬಂಧ ಹಾಕೋಂಗಿಲ್ಲ. ನೀನು ಆ ರಾಷ್ಟ್ರದಿಂದ ಸಾಲ ತೊಗೊಂಡು ನನ್ನದೇ ತೊಗೋಬೇಕು, ನಂದು ಬಿಟ್ಟರೆ ಬೇರೆ ಬ್ಯಾಂಕಿನ ಸಾಲ ಅದೇನು ನಿರ್ಬಂಧ, ನಿನಗೆ ಇಷ್ಟ ಬಂದಂತೆ ನಂದು ಒಂದು ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೂ ತೊಗೋಬೋದು, ಇಲ್ಲ ಒಂದು ಬೇರೆ ಬ್ಯಾಂಕಲ್ಲಿ ಕೂಡ ನೀನು ಸಾಲ ತೊಗೋಬೋದು ಅಂತ. ಅದು ಯಾವುದೇ ರೀತಿಯಾದಂಥ ಒಬ್ಬ ರಾಷ್ಟ್ರ ಆಗಿರುವ ಒಬ್ಬ ವ್ಯಕ್ತಿ ಮೇಲೆ ಯಾವುದೇ ಅಂತಂಥ ರಿಸ್ಟ್ರಿಕ್ಷನ್ಸ್ ಹೇರಂಗಿಲ್ಲ ಅಂತ ಹೇಳ್ಬೋದು. ನಿರಂತರ ಸಂಬಂಧ, ಸಾಲ ಪಡೆದ ವ್ಯಕ್ತಿ ಅಥವಾ ರಾಷ್ಟ್ರಗಳ ಜೊತೆಗೆ ಹಣಕಾಸಿನ ವ್ಯವಹಾರ ನಿರಂತರ ಸಂಬಂಧವನ್ನು ಹೊಂದಿರುತ್ತದೆ. ಯಾಕಂದ್ರೆ ಅವರು ಯಾವ ರೀತಿಯಾಗಿ ಏನು ಕೆಲಸ ಮಾಡ್ತಾರೆ, ಹಣಕಾಸಿನ ಅಭಿವೃದ್ಧಿ ವೀಕ್ಷಿಸಲು, ಯೋಜನೆಯ ಪ್ರಗತಿಯನ್ನು ಪರೀಕ್ಷಿಸಲು ಸಾಲವನ್ನು ನೀಡಿದ ನಂತರ ಬ್ಯಾಂಕು, ಈ ವಿಶ್ವ ಬ್ಯಾಂಕ್ ಒಂದು ರಾಷ್ಟ್ರಕ್ಕಾಗಿರ್ಬೋದು ಒಂದು ದೇಶಕ್ಕಾಗಿರ್ಬೋದು ಸಾಲ ನೀಡಿದ ತಕ್ಷಣ ಅವರು ಏನು ಒಂದು ಕೆಲಸ ಮಾಡ್ತಾರೆ ನಿರಂತರವಾಗಿ ಅವ್ರ ಮ್ಯಾಗ ಏನು ಮಾಡ್ತಂದ್ರೆ ನಿರಂತರ ಜೊತೆ ಸಂಬಂಧ ಒಂದು ಇಟ್ಕೊಂಡು ಅವ್ರ ಬಗ್ಗೆ ಏನು ಮಾಡ್ತಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇವ್ರು ಯಾವ ರೀತಿಯನ್ನು ಸಾಲ ಮಾಡ್ತಾರೆ, ಆ ದುಡ್ಡು ತೊಗೊಂಡಕ್ಕೆ ಏನು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅದು ಸರ್ಚ್ ಮಾಡ್ತಾ ಹೋಗ್ತದೆ.
ಉದ್ಯಮಶೀಲತೆಯ ಬೆಳವಣಿಗೆಗೆ ವಿಶೇಷ ಗಮನ. ಅಂದರೆ ಉದ್ಯಮಶೀಲ ಕೈಗಾರಿಕೆಗಳಾಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ಸಾಲ ಪಡೆದ ರಾಷ್ಟ್ರಗಳು, ಖಾಸಗಿ ವ್ಯಕ್ತಿಗಳು ಯೋಜನೆಗಳಿಗೆ ಸಾಲ ನೀಡಲು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳುವಂತೆ ಮಾಡಲು ಬ್ಯಾಂಕ್ ವಿಶೇಷ ಗಮನ ವಹಿಸ್ತದೆ. ಅಂದರೆ ಸಾಲ ಪಡೆದ ವ್ಯಕ್ತಿ ಅವು ಯಾವ ಒಂದು ಕೆಲಸ ಮಾಡ್ತಾನೆ, ಯಾವ ಆ ದೇಶ ಯಾವ ಒಂದು ಕೆಲಸ ಮಾಡ್ತಾನೆ ಅನ್ನೋದು ಅದು ಗಮನ ಹರಿಸ್ತಾನೆ ಹೋಗ್ತದೆ. ಅಂದರೆ ವಿಶ್ವ ಬ್ಯಾಂಕ್ ಒಂದು ಸಾಲ ಕೊಟ್ಟಿದ ತಕ್ಷಣ ಕೂಡ ಅದು ತನ್ನ ರಾಷ್ಟ್ರಗಳು ಅಥವಾ ಖಾಸಗಿ ವ್ಯಕ್ತಿಗೆ ಕೊಡ್ಬೋದು, ಗೌರ್ಮೆಂಟ್ ವ್ಯಕ್ತಿಗಳಿಗೆ ಕೊಡ್ಬೋದು. ಅದು ತನ್ನ ಕೆಲಸ ನೋಡ್ಕೋತಾನೆ, ಅವ್ರು ಏನು ಒಂದು ಮಾಡ್ತಾರಂತ ಅದು ಅಬ್ಸರ್ವ್ ಮಾಡ್ಕೋತಾನೆ ಹೋಗ್ತದೆ ಅಂತ ಹೇಳ್ಬೋದು. ಸಾಲ ನೀಡಿಕೆ ಹಂತಗಳು, ಅದು ವಿಶ್ವ ಬ್ಯಾಂಕ್ ಏನು ಮಾಡ್ತದಪ್ಪ ಅಂದ್ರೆ ನಾಲ್ಕು ರೀತಿಯಾಗಿ ಸಾಲಗಳನ್ನು ನೀಡ್ತದೆ. ಸುಮ್ಮನೆ ಒಂದು ಬ್ಯಾಂಕು ಅಥವಾ ಏನೋ ಒಂದು ಸಾಲ ಕೊಡಬೇಕಂದ್ರೆ ಸುಮ್ಮನೆ ಇಡಂಗಿಲ್ಲ, ಅದರದ್ದು ಪ್ರೊಸೀಜರ್ ಇರ್ತಾವೆ. ಅದನ್ನು ನಾವು ಕಂಪ್ಲೀಟ್ ಮಾಡಿದ್ರಷ್ಟೇ ಸಾಲ ಸಿಗ್ತದೆ ನಮಗೆ. ಸುಮ್ಮನೆ ಹೋಗಿ ನಾವು ಒಂದು ಬ್ಯಾಂಕಲ್ಲಿ ಸಾಲ ಕೊಡಿ ನಮಗೆ ಅಂದರೆ ಯಾರೂ ಸಾಲ ಕೊಡೋದಿಲ್ಲ. ಪ್ರಾಥಮಿಕ ತನಿಖೆ ಏನು ಮಾಡ್ತಪ್ಪ ಅಂದರೆ ಇದು ಪರಿಶೋಧಕ ಚರ್ಚೆಯ ಪ್ರಾಥಮಿಕ ತನಿಖೆಯ ಹಂತವಾಗಿದೆ. ಅಂದರೆ ಸಾಲವನ್ನು ನೀಡಬೇಕಂದ್ರೆ ಫಸ್ಟೇ ನಿಮಗೆ ಒಂದೊಂದು ಪ್ರೊಸೀಜರ್ನ ಮಾಡ್ಕೋತಂತವರು ಅಂದರೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಈ ಹಂತದಲ್ಲಿ ಸಾಲ ಮರುಪಾವತಿಯ ಸಾಮರ್ಥ್ಯದ ಕುರಿತು ಬ್ಯಾಂಕಿನ ಅಧಿಕಾರಿಗಳು ಸಾಲ ಪಡೆಯುವುದರ ನಡುವೆ ಚರ್ಚೆಗಳು ನಡೆಯುತ್ತವೆ. ಸಾಲ ಪಡೆಯುವ ರಾಷ್ಟ್ರ ಮರುಪಾವತಿ ಮಾಡುವ ಸಾಮರ್ಥ್ಯವಿದೆಯೋ ಇಲ್ಲವೋ ಎಂದು ವಿಶ್ವ ಬ್ಯಾಂಕ್ ಪರಿಶೋಧಿಸುತ್ತದೆ. ಸಾಲ ಕೊಡುವಂಥ ರಾಷ್ಟ್ರ ಮತ್ತು ತೆಗೆದುಕೊಳ್ಳುವಂಥ ರಾಷ್ಟ್ರಗಳು ಪರಸ್ಪರ ಚರ್ಚೆಯೇ ಉಂಟಾಗ್ತದಲ್ಲಿ. ಅಂದರೆ ನೀವು ಸಾಲವನ್ನು ತೊಗೊಂಡ್ರೆ ಯಾವ ರೀತಿಯಾಗಿ ಇನ್ವೆಸ್ಟ್ರಕ್ಷನ್ ಮಾಡ್ತೀರಿ, ಏನು ಅಭಿವೃದ್ಧಿ ಮಾಡ್ತೀರಿ, ಯಾವ ನಮಗೆ ವಾಪಸ್ ಅದನ್ನು ಕಟ್ತೀರಿ ಅಂತ ಹೇಳಿದ್ರು ಅಂದರೆ ಎರಡು ದೇಶಗಳು ಅಥವಾ ಈ ಎರಡು ದೇಶಗಳ ನಡುವೆ ಪರಸ್ಪರ ಚರ್ಚೆ ಉಂಟಾಗ್ತದೆ. ಅಥವಾ ನೀವು ರಿಟರ್ನ್ ಸಾಲ ಕೊಡಿದ ಸಾಮರ್ಥ್ಯ ನಿಮಗೆ ಅದೆಯೋ ಇಲ್ಲೋ ಅಂದು ಅದು ಫಸ್ಟಿಗೆ ತಿಳಿದುಕೊಂಡೆ ವಿಶ್ವ ಬ್ಯಾಂಕ್ ಏನು ಮಾಡ್ತದೆ ಅವರಿಗೆ ಸಾಲವನ್ನು ಕೊಡ್ತದೆ ಅಂತ ಹೇಳ್ಬೋದು. ಪರಿಶೋಧನೆ ಸೆಕೆಂಡ್ ಇದೆ ಅಂದರೆ ಯಾವ ಎರಡನೇ ಹಂತ ಏನಪ್ಪ ಅಂದರೆ ಪರಿಶೋಧನೆ. ಯಾವ ರೀತಿಯಪ್ಪ ಅಂದರೆ ಪ್ರಾಥಮಿಕ ತನಿಖೆಯಲ್ಲಿ ನಿಯೋಗವು ತೃಪ್ತಿ ಹೊಂದದಿದ್ದರೆ ನಂತರ ಎರಡನೇ ಹಂತವು ಪ್ರಾರಂಭವಾಗುತ್ತದೆ. ಯಾವ ಯೋಜನೆಯು ಕಾರ್ಯಗತಗೊಳಿಸಲು ಸಾಲ ಕೇಳಲಾಗಿದೆಯೋ ಅನಿರ್ದಿಷ್ಟ ಯೋಜನೆ ತನಿಖೆ ಮಾಡಲಾಗುತ್ತದೆ. ಅಂದರೆ ಅವರು ಪ್ರಥಮ ಹಂತದೊಳಗೆ ಅವರಿಗೆ ಒಂದು ಭರವಸೆ ಬರದಿದ್ದರೆ ಎರಡನೇ ಹಂತಕ್ಕೆ ಹೋಗ್ತಾರೆ. ಎರಡನೇ ಹಂತ ಏನಪ್ಪ ಅಂದರೆ ಯಾವ ಯೋಜನೆ ಕಾರ್ಯಗತಗೊಳಿಸಲಾಗದೆ ಸಾಲ ಕೇಳಲಾಗಿದೆಯೋ ಅದು ನಿರ್ದಿಷ್ಟ ಇದೆಯೋ ಇಲ್ಲವೋ ಅಥವಾ ಸುಮ್ಮನೆ ತಗೋತಿದ್ದಾರೋ ಅಂತಂದು ವಿಶ್ವ ಬ್ಯಾಂಕ್ ತನಿಖೆ ಮಾಡಿನೇ ಸಾಲ ಕೊಡ್ತು ಅಂತ ಹೇಳ್ಬೋದು. ಮೂರನೇ ಒಂದು ಹಂತ ಏನು ಮಾಡ್ತಂದ್ರಪ್ಪ ಸಾಲದ ಷರತ್ತುಗಳು ಅಥವಾ ನಿರ್ಧಾರಗಳು ಹೇಳ್ತದೆ. ಮೂರನೇ ಹಂತ ಯಾವುದಪ್ಪ ಅಂದ್ರೆ ಷರತ್ತುಗಳ ನಿರ್ಧಾರಕ್ಕೆ ಸಂಬಂಧಿಸಿದ ಸಾಲ ಮೊತ್ತ, ಬಡ್ಡಿಯ ದರ, ಸಾಲ ನೀಡಿಕೆ ಪ್ರತಿಯಾಗಿ ಪಡೆಯಬೇಕಾದ ನಿರ್ಧರಿಸ್ತಾರೆ. ಅಂದರೆ ಸಾಲ ಷರತ್ತುಗಳು, ನಾನು ಇಷ್ಟೇ ಇಂಟ್ರೆಸ್ಟ್ ಮನೆಯನ್ನು ಕೊಡ್ತೀನಿ, ಇದು ಹಿಂಗೆ ಕೊಡ್ತೀನಿ ಅಂದರೆ ಸಾಲ ಷರತ್ತುಗಳು ಹೇಳ್ತಾರೆ. ನೀವು ಇಷ್ಟು ಕೊಡಬೇಕು, ಪ್ರತಿ ತಿಂಗಳು ಇಟ್ಟು ಕಟ್ಟತೋಬೇಕು, ಪ್ರತಿ ವರ್ಷ ಇಟ್ಟು ಕಟ್ತಾಹೋಗ್ಬೇಕಂದ್ರೆ ಬೇರೊಂದು ದೇಶದ ಮೇಲೆ ಅಥವಾ ಬೇರೊಂದು ರಾಷ್ಟ್ರದ ಮೇಲೆ ಅದು ವಿಶ್ವ ಬ್ಯಾಂಕ್ ಏನು ಮಾಡ್ತಪ್ಪ ಅಂದ್ರೆ ಹಾಕ್ತಾನೆ ಹೋಗ್ತದೆ ನಿರ್ಬಂಧ. ಅಂದರೆ ನೀವು ಇಷ್ಟು ಕಟ್ಟಲೇಬೇಕು, ಇಟ್ಕೊಳ್ಳೋಕೆ ನಿಮ್ಗೆ ಮತ್ತೆ ಹೆಚ್ಚಿಗೆ ಟ್ಯಾಕ್ಸ್ ಬೀಳ್ತದೆ, ಮತ್ತೆ ಇಲ್ಲ ನಿಮ್ದು ಏನಾದರೂ ನಾವು ಜಪ್ತಿ ಮಾಡ್ತೀವಿ ಅಂತಂದು ಅದು ಫಸ್ಟಿಗೆ ಕರಾರ್ ಮಾಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇ ಹಂತವಾಗಿ ಅವರಿಗೆ ಸಾಲವನ್ನು ನೀಡ್ತಾರೆ ಅಂತ ಹೇಳ್ಬೋದು. ನಾಲ್ಕನೇ ಅಥವಾ ಕೊನೆಯ ಹಂತವು ಸಾಲದ ನಿರ್ವಹಣೆಗೆ ಸೇರಿದಾಗಿದೆ. ಸಾಲದ ಒಪ್ಪಂದ ಪ್ರಕಾರ ಉದ್ದೇಶಕ್ಕಾಗಿ ಸಾಲ ಪಡೆಯುವುದಾಗಿದೆ. ಆ ಉದ್ದೇಶಕ್ಕೆ ಸಾಲ ಹಣವನ್ನು ಬಳಸಲಾಗುತ್ತದೆ. ಎಲ್ಲಾನು ಫಸ್ಟಿಗೆ ಮೂರು ಹಂತ ತನಿಖೆ ಮಾಡಿದ್ಮೇಲೆ ಯಾವುದೇ ಒಂದು ತನಿಖೆ ಅವರು ಎಲ್ಲನೂ ಕರೆಕ್ಟಾಗಿ ಕೊಟ್ರಪ್ಪ ಅಂದ್ರೆ ಅವರು ಸಾಲವನ್ನು ಅವ್ರಿಗೆ ಕೊಟ್ಟು ಕಿಶಂದ್ರಪ್ಪ ಅಂದ್ರೆ ಆ ಒಂದು ಯಾವುದೇ ದೇಶಕ್ಕೆ ಅದು ಬಡತನ ಆಗಿರ್ಬೋದು ಅಥವಾ ಯುದ್ಧದ ಸಂದರ್ಭದಲ್ಲಿ ಹಿಂದುಳಿದಲ್ಲ ಆ ದೇಶಕ್ಕೆ ಅವರು ಸಾಲವನ್ನು ನೀಡ್ತಾರೆ ಅಂತ ಹೇಳ್ಬೋದು. ಬ್ಯಾಂಕಿನ ಕಾರ್ಯಸಾಧನೆಗಳ ಮೌಲ್ಯಮಾಪನ, ಇದು ಬ್ಯಾಂಕ್ ವಿಶ್ವ ಬ್ಯಾಂಕ್ ಎನ್ನುವುದು ಯಾವ ಒಂದು ಕಾರ್ಯಸಾಧನೆಗಳ ಮೂಲಕ ಮೌಲ್ಯಮಾಪನ ಮಾಡ್ತಂದ್ರೆ 2020 ತೀವ್ರವಾದ ಆರ್ಥಿಕ ದುರಸ್ಥಿತಿಗೆ ಈಡಾದ ಶ್ರೀಲಂಕಾದ ಅರ್ಥವ್ಯವಸ್ಥೆಯು ಪುನರ್ನಿರ್ಮಾಣಕ್ಕೆ ವಿಶ್ವ ಬ್ಯಾಂಕ್ ಉದಾರವಾದ ಹಣಕಾಸಿನ ನೆರವನ್ನು ಒದಗಿಸ್ತದೆ. ಸುಮಾರು 2020 ಕೊರೋನಾ ಒಂದು ಟೈಮದಿಂದ ವಿಶ್ವ ಬ್ಯಾಂಕ್ ಇದಂದ್ರೆ ಶ್ರೀಲಂಕಾ ತೀವ್ರವಾಗಿ ಆರ್ಥಿಕ ಪರಿಸ್ಥಿತಿಗೆ ಒಳಗಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಅವರು ವಿಶ್ವ ಬ್ಯಾಂಕಿನ ನೆರವು ಕೇಳ್ತಾರೆ. ಆ ಈ ವಿಶ್ವ ಬ್ಯಾಂಕ್ ಏನು ಮಾಡ್ತಾರೆ, ಅವರಿಗೆ ನೆರವು ಅಥವಾ ಹಣಕಾಸಿನ ನೆರವನ್ನು ಒದಗಿಸ್ತದೆ ಅಂತ ಹೇಳ್ಬೋದು. ಶ್ರೀಲಂಕಾದ ಸುಧಾರಣಾ ಕಾರ್ಯಕ್ರಮದ ಬಗೆಗೆ ತೃಪ್ತಿಯನ್ನು ವ್ಯಕ್ತಪಡಿಸಿರುವ ಬ್ಯಾಂಕು 20 December 2023 ಸಾಲದ ಎರಡನೆಯ ಭಾಗವಾಗಿ 250 ದಶಲಕ್ಷ ಡಾಲರ್ಗಳ ನೆರವನ್ನು ಬಿಡುಗಡೆ ಮಾಡ್ತದೆ. ಅಂದ್ರೆ ಆ ಶ್ರೀಲಂಕಾ ಏನು ಮಾಡ್ತಂದ್ರೆ ಈ ಕೊರೋನಾ ಟೈಮ್ ಹಿಡ್ಕೊಂಡು ಅವ್ರಿಗೆ ಆರ್ಥಿಕವಾಗಿ ಫುಲ್ ದುರ್ಬಲರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಪೂರಾ ಒಂದು ಅವ್ರ ಬಗ್ಗೆ ತಿಳ್ಕೊಂಡು ಏನು ಮಾಡ್ತಂದ್ರೆ ಅವ್ರಿಗೆ 250 ದಶಲಕ್ಷ ಡಾಲರ್ಗಳಷ್ಟು ಸಾಲವನ್ನು ವಿಶ್ವ ಬ್ಯಾಂಕ್ ನೀಡ್ತದೆ ಅಂತ ಹೇಳ್ಬೋದು. ಒಟ್ಟು 500 ದಶಲಕ್ಷ ಡಾಲರ್ಗಳ ನೆರವನ್ನು ಘೋಷಿಸಿ ಮಾಡಿತ್ತು. ಆದರೆ ಶ್ರೀಲಂಕಾ 49.60 ಶತಕೋಟಿ ಡಾಲರ್ಗಳ ಮೊತ್ತ ವಿದೇಶಿ ಋಣಭಾರವನ್ನು ಹೊಂದಿರ್ತದೆ. ಅಂದರೆ ಅದು ಬೇರೆ ದೇಶದ ಒಂದು ಸಾಲವನ್ನು ಹೊಂದಿರ್ತದೆ. ಅದರ ಸಲುವಾಗಿ $500 ಅವರಿಗೆ ಸಾಲ ಕೊಡಬೇಕಂತ ತೀರ್ಮಾನ ಮಾಡ್ತದೆ. ನಾನು ನೆಕ್ಸ್ಟ್ ಏನು ಮಾಡ್ತಂದ್ರೆ $250 ಸಾಲ ಕೊಡ್ತದೆ ಅಂತ ಹೇಳ್ಬೋದು. ಅಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಸಂಪನ್ಮೂಲಗಳ ಕೊರತೆ. ಅಭಿವೃದ್ಧಿ ರಾಷ್ಟ್ರಗಳಿಗೆ ಬೇಡಿಕೆ ಹೋಲಿಸಿದರೆ ಬ್ಯಾಂಕಿನ ಸಂಪನ್ಮೂಲಗಳ ಕೊರತೆಯಿಂದ ಈ ಕಾರಣದಿಂದ ಅದು ಉಪಯುಕ್ತವಾದ ಸಾಲ ನೀಡಲು ಸಾಧ್ಯವಾಗಲಿಲ್ಲ. ಅದು ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಸ್ಥಾಪಿತವಾಯಿತೋ ಆ ಉದ್ದೇಶಗಳು ಈಡೇರಿಸುವ ಸಾಮರ್ಥ್ಯವನ್ನು ಪಡೆದಿಲ್ಲ. ಶ್ರೀಲಂಕಾ ಏನು ಮಾಡ್ತಪ್ಪ ಅಂದ್ರೆ ಅದು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಸಾಲ ಬಿಡ್ತಲೋ ಅದು ಉದ್ದೇಶ ಈಡೇರಂಗಿಲ್ಲ. ಅಂದ್ರೆ ಸಂಪನ್ಮೂಲ ಕೊರತೆ, ಅಲ್ಲೊಂದು ಸ್ವಲ್ಪ ಸಂಪನ್ಮೂಲ ಕೊರತೆ, $500 ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ನಮ್ಗೆ ಎಲ್ಲಿ ಮುಂದೆ ನಷ್ಟ ಹೊಂದುತ್ತದೇನೋ, ಅದು ನಮಗೆ ಎಲ್ಲಿ ಇದು ಆಗುತ್ತೆ, ಅದು ಕುಂದು ಕೊರತೆಯನ್ನು ತರುತ್ತೆ ಅನ್ನೋ ಮಾಡ್ಕೊಂಡು $250 ಅಷ್ಟೇ ಅವರಿಗೆ ದುಡ್ಡನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ 1982-83 ವಿಶ್ವ ಬ್ಯಾಂಕ್ $114 ಕೋಟಿ ಸಾಲ ನೀಡಿತ್ತು. ಇದೇ ಒಂದು ಶ್ರೀಲಂಕಾಕ್ಕೆ 1982-83 $114 ಕೋಟಿ ಅವರಿಗೆ ಸಾಲವನ್ನು ನೀಡಿತ್ತು.
ಇದು ಈ ಪ್ರಪಂಚದ ಬಡ ದೇಶಗಳಲ್ಲಿ ಒಂದಾದ ಭಾರತವು ತನ್ನದೇ ಆದ 6ನೇ ಯೋಜನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹೊಂದಿದೆ. ಈ ಭಾರತ ಏನು ಮಾಡ್ತಂದರೆ ವಿಶ್ವಬ್ಯಾಂಕಿನ 6ನೇ ಒಂದು ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳಲ್ಲಿ 6ನೇ ಒಂದು ಸ್ಥಾನವನ್ನು ವಿಶ್ವಬ್ಯಾಂಕ್ನ ಭಾರತ ಹೊಂದಿದೆ ಅಂತ ಹೇಳ್ಬೋದು. ಬಡ ದೇಶಗಳ ಆರ್ಥಿಕ ಬಿಕ್ಕಟ್ಟಿನ ನಿವಾರಣೆಯಲ್ಲಿ ವಿಶ್ವಬ್ಯಾಂಕ್ ಸಂಪೂರ್ಣ ವಿಫಲತೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಬಡ ದೇಶಗಳು ಯಾವುದೇ ಬಡ ದೇಶಗಳಾಗಿರ್ಬೋದು, ಬಡ ರಾಷ್ಟ್ರಗಳಾಗಿರ್ಬೋದು, ಸಂಪೂರ್ಣ ಅವ್ರ ಬಿಕ್ಕಟ್ಟನ್ನ ಹೊಂದಿರಪ್ಪ ಅಂದ್ರೆ ಇದು ಸಾಲವನ್ನು ಕೊಡೋಕೆ ಯಾವುದೇ ರೀತಿಯಾಗಿ ಹಿಂಜರದೆ ಏನು ಮಾಡುತ್ತಂದ್ರೆ ಮುನ್ನುಗ್ಗುತ್ತದೆ ಅಂತ ಹೇಳ್ಬೋದು. ನಂತರವಾಗಿ ಅಧಿಕ ದರದ ಬಡ್ಡಿ, ಇದು ಯಾವ ರೀತಿ ಅಧಿಕ ದರದ ಬಡ್ಡಿ ಇರುತ್ತಪ್ಪ ಅಂದರೆ ಸಾಲದ ಮೇಲೆ ಬ್ಯಾಂಕು 8.2% ಅಷ್ಟೇ ಬಡ್ಡಿ ದರವನ್ನು ಇಡ್ತದೆ. ಕೆಲವೊಂದು ಬ್ಯಾಂಕ್ಗಳು 10%, 9% ಬಡ್ಡಿ ಮಾಡಿದ್ರೆ ಅದು ಮೊದಲೇ ಆ ದೇಶಗಳು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಇದು ಕಡಿಮೆ ಅಂದರೆ ಬೇರೊಂದು ಬ್ಯಾಂಕಿಗೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿ ಅವರಿಗೆ ಹಣವನ್ನು ನೀಡಿ ಏನು ಮಾಡ್ತಂದ್ರೆ ಅಧಿಕವಾಗಿ ಬಡ್ಡಿ ದರ ನೀಡಿ ಏನಂದ್ರೆ ಅವರಿಗೆ ಒಂದು ಸೌಲಭ್ಯವಾಗುವ ರೀತಿಯಲ್ಲಿ ಇದು ವಿಶ್ವಬ್ಯಾಂಕ್ ಸಾಲವನ್ನು ನೀಡುತ್ತೆ ಅಂತ ಹೇಳ್ಬೋದು. ಕೆಲವು ರಾಷ್ಟ್ರಗಳಿಗೆ ಪಕ್ಷಪಾತ ಮಾಡ್ತು ಅಂದರೆ ಕೆಲವು ರಾಷ್ಟ್ರಗಳಿಗೆ ಪಕ್ಷಪಾತ ಹಂಗಲ್ಲ, ಅಮೆರಿಕ ಯುರೋಪಿನ ರಾಷ್ಟ್ರಗಳು ಬ್ಯಾಂಕು ಪಕ್ಷಪಾತ ತೋರಿಸಿದಂತೆ ಹೇಳ್ತಾರೆ. ಅಂದರೆ ಅವರು ಹೇಳ್ತಾರೆ ನಮ್ಮ ಬ್ಯಾಂಕಿಗೆ ಅಂದರೆ ಪಕ್ಷಪಾತ ತೋರಿಸ್ತಾ ವಿಶ್ವಬ್ಯಾಂಕ್ ಯಾಕಂದರೆ ಆಲ್ರೆಡಿ ಅವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಅವಕ್ಕೂ ಒಂದು ಅಭಿವೃದ್ಧಿ ಮಾಡೋದಕ್ಕಿಂತ ಹಿಂದುಳಿದಕ್ಕಂಥ ರಾಷ್ಟ್ರಗಳಿಗೆ ಅಭಿವೃದ್ಧಿ ಮಾಡಬೇಕು, ಅವರಿಗೆ ಒಂದು ಹೆಚ್ಚಿನ ಸಾಲ ಸೌಲಭ್ಯ ನೀಡುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಖಂಡಗಳ ವಿವಿಧ ದೇಶಗಳಿಗೆ ಅವರು ಮುಂದುವರೆದ ರಾಷ್ಟ್ರಗಳಿಂದ ಹೆಚ್ಚು ವ್ಯಾಲ್ಯೂ ಕೊಡೋದಕ್ಕಿಂತ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ವ್ಯಾಲ್ಯೂ ಕೊಟ್ಟು ಏನು ಮಾಡ್ತಾರಂದ್ರೆ ವಿಶ್ವಬ್ಯಾಂಕ್ ಸಾಲವನ್ನು ನೀಡುತ್ತೆ ಅಂತ ಹೇಳ್ಬೋದು. ಅನಭಿವೃದ್ಧಿ ರಾಷ್ಟ್ರಗಳಿಗೆ ಅನಾನುಕೂಲತೆ ಅಂದರೆ ಬ್ಯಾಂಕಿನ ಸಾಲದ ನೀತಿಯು ಅನಭಿವೃದ್ಧಿ ರಾಷ್ಟ್ರಗಳಿಗೆ ಅನಾನುಕೂಲಕರವಾಗಿದೆ ಎಂದು ಟೀಕಿಸಲಾಗಿದೆ. ಅನಭಿವೃದ್ಧಿ ರಾಷ್ಟ್ರಗಳನ್ನು ಮಾಡಿದ್ರೆ ನಮಗೆ ಬ್ಯಾಂಕ್ದ ಸಾಲ ನೀಡಂಗಿಲ್ಲ ಅಂತಂದ್ರೆ ಅವರು ವಿಶ್ವ ಬ್ಯಾಂಕಿನ ಮೇಲೆ ಟೀಕೆ ಮಾಡ್ತಾರೆ ಅಂತ ಹೇಳ್ಬೋದು. ನಿರ್ದಿಷ್ಟವಾದ ಅತ್ಯಂತ ತುರ್ತಾದ ಮತ್ತು ಉತ್ಪಾದನೀಯವಾದ ಯೋಜನೆಗಳಿಗೆ ಮಾತ್ರ ಸಾಲ ನೀಡಬೇಕೆಂದು ನಿಯಮಗಳನ್ನು ಬ್ಯಾಂಕ್ ಪಾಲಿಸುತ್ತದೆ. ಅಂದರೆ ಸುಮ್ಮನೆ ಒಂದು ದೇಶ ಅದು ಮುಂದುವರೆದು ಅಭಿವೃದ್ಧಿ ಹೊಂದಿದರೂ ಕೂಡ ಸಾಲವನ್ನು ಕೇಳಿದ್ರೆ ಅಂಥ ಸಂದರ್ಭದಲ್ಲಿ ಸಾಲವನ್ನು ಕೊಡೋದು ಬೇಡ. ಬಡತನವಾಗಿ ಹಿಂದುಳಿದ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ದೇಶಗಳಿಗೆ ನಾವು ಸಾಲವನ್ನು ಕೊಟ್ಟರೆ ಆ ದೇಶಕ್ಕೂ ಒಂದು ಇದು ಆಗ್ತದೆ ಅಥವಾ ನೆರವು ನೀಡಿ ಅವರು ಅಭಿವೃದ್ಧಿವಾಗಿ ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ತಿಳ್ಕೊಂಡು ಏನು ಮಾಡ್ತಂದ್ರೆ ಇನ್ನು ಮುಂದೆ ನಾವು ಯಾವ ರೀತಿ ಕೊಡಬೇಕಂದ್ರೆ ಬಲಿಷ್ಠ ರಾಷ್ಟ್ರ ಸುಮ್ಮ ಸುಮ್ಮನೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ದುಡ್ಡು ಕೊಡ್ರಿ ಅಂತ ಕೇಳಿದ್ರೆ ಅಂಥವ್ರಿಗೆ ಕೊಡೋದು ಬೇಡ, ಅವ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ನಾವು ಸಾಲ ಕೊಡೋಣ ಅಂತಂದು ವಿಶ್ವಬ್ಯಾಂಕ್ ಹೇಳ್ತದೆ ಅಂತ ಹೇಳ್ಬೋದು. ಅಭಿವೃದ್ಧಿಯ ಏಕಪರದ ಪರಿಹಾರ ಅಂದ್ರೆ ವಿಶ್ವಬ್ಯಾಂಕು ವಿಭಿನ್ನ ದೇಶಗಳಿಗೆ ಮತ್ತು ಪ್ರದೇಶಗಳಿಗೆ ಭೇದ ಭಾವವೆಣಿಸದೇ ರೀತಿಯಲ್ಲಿ ಅಭಿವೃದ್ಧಿಯ ನೆರವು ನೀಡುವ ಉದ್ದೇಶದಿಂದ ಅದು ದಕ್ಷಿಣ ಗೋಳಾರ್ಧದ ದೇಶಗಳಿಗೆ ಅಂದರೆ ಅಲ್ಪಾಭಿವೃದ್ಧಿ ದೇಶಗಳಿಗೆ ಹೇಳಿಕೊಳ್ಳುವಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ. ಅಂದರೆ ಅದು ದಕ್ಷಿಣಾರ್ಧಗೋಳ ದೇಶಗಳಿಗೆ ಹೆಂಗಪ್ಪ ಅಂದರೆ ಕೆಲವೊಂದು ದೇಶಗಳು ಮುಂದುವರೆದ್ರೂ ಕೂಡ ಆಗಲೇ ಮ್ಯಾಗಿನ್ ಪಾಯಿಂಟ್ ಹೇಳಿದಾಗೆ ಅದು ಅಭಿವೃದ್ಧಿ ಹೊಂದಿರುತ್ತೆ ರಾಷ್ಟ್ರಗಳಂತೆಗೆ ಕೊಡೋದು ಸಲುವಾಗಿ ಸ್ವಲ್ಪ ಕಡಿಮೆ ದರದವಾಗಿ ಅಂದರೆ ಆರ್ಥಿಕವಾಗಿ ಸಬಲಿಲ್ಲಾರ್ದಂಥ ದೇಶಗಳಿಗೆ ಇದು ಕೊಟ್ಟರೆ ಅಂದರೆ ಮಾಡ್ತಂದ್ರೆ ಸಾಲ ಸೌಲಭ್ಯ ನೀಡಿದ್ರೆ ಆ ದೇಶಗಳು ಮುಂದೆ ಬರ್ತಾವೆ ಮತ್ತು ಅವರು ಸುಮ್ಮ ಸುಮ್ಮನೆ ದುಡ್ಡು ಕೇಳಿದ್ರೆ ಅವ್ರಿಗೆ ಕೊಡೋದು ಬೇಡ ಅಂತಂದು ಅದೇ ಹೇಳ್ತದೆ ಅಂತ ಹೇಳ್ಬೋದು. ಅಸಮರ್ಪಕ ಆಡಳಿತ ಅಂದರೆ ವಿಶ್ವಬ್ಯಾಂಕು ಆಡಳಿತವು ಅಸಮರ್ಪಕವಾಗಿ ನಿರ್ವಹಿಸಲ್ಪಡುವುದಿಲ್ಲ, ಅದರ ಮೇಲೆ ಪ್ರಬಲವಾಗಿ ಟೀಕಿಸಲಾಗಿದೆ. ವಿಶ್ವಬ್ಯಾಂಕ್ ಯಾವುದೇ ರೀತಿ ಅಸಮರ್ಪಕ ಆಡಳಿತ ಮಾಡೋದಿಲ್ಲ. ಬೇರೊಂದು ಬ್ಯಾಂಕ್ಗಳು ಬೇರೊಂದು ದೇಶಗಳು ಅವರಿಗೆ ಸಾಲ ಕೊಡದೇ ಇದ್ದಾಗ ಅವ್ರ ಮೇಲೆ ಟೀಕೆ ಮಾಡಿದಾಗ ಅಸಮರ್ಪಕವಾಗಿ ಆಡಳಿತ ಮಾಡ್ತಾರೆ ವಿಶ್ವಬ್ಯಾಂಕ್ ಅಂತಂದ್ರೆ ಅದು ಒಪ್ಪಿಕೊಳ್ಳೋದಿಲ್ಲ, ಯಾಕಂದರೆ ಅದು ಕರೆಕ್ಟಾಗೇ ಒಂದು ಕಾರ್ಯನಿರ್ವಹಿಸ್ತದೆ ಅಂತ ಅದು ಹೇಳ್ತದೆ ಅಂತ ಹೇಳ್ಬೋದು. 186 ದೇಶಗಳ ಸದಸ್ಯತ್ವವನ್ನು ಹೊಂದಿದ್ದರೂ ಸಹ ಆರ್ಥಿಕವಾಗಿ ಶಕ್ತಿಶಾಲಿಯಾದ ಕೆಲವು ದೇಶಗಳ ಪ್ರಾಬಲ್ಯಕ್ಕೆ ಒಳಪಟ್ಟಿದೆ ಅಂತ ಹೇಳಿದ್ರು. 189 ದೇಶಗಳ ಸದಸ್ಯತೆ ಪಡೆದರೂ ಕೂಡ 186 ದೇಶಗಳಿಗೆ ಹೆಚ್ಚಿನ ಒಂದು ಹಣದ ನೀಡಿ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡುವ ಉದ್ದೇಶವೊಂದು ವಿಶ್ವಬ್ಯಾಂಕ್ ಹೊಂದಿದೆ ಅಂತ ಹೇಳ್ಬೋದು. ಮಾರುಕಟ್ಟೆಯ ಕಾರ್ಯನೀತಿಗಳು ಸದಸ್ಯ ರಾಷ್ಟ್ರಗಳಲ್ಲಿ ಬಡತನವನ್ನು ಮಾರುಕಟ್ಟೆ ಕಾರ್ಯನೀತಿಗಳಲ್ಲಿ ಅನುಷ್ಠಾನದ ಮುಖಾಂತರ ಶಮನ ಮಾಡಬಹುದೆಂದು ವಿಶ್ವಬ್ಯಾಂಕ್ ಭಾವಿಸಿದೆ. ಅಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಬಡತನ ಅಂದರೆ ಈಗ ಭಾರತ ಆಗಿರ್ಬೋದು, ಭಾರತ ಹಿಂದೆ ಯಾವ ಬಡತನ ಹೊಂದಿತ್ತಲ್ಲೋ ಅದರ ನೆರವನ್ನು ಪಡೆದು ಈಗ ಅಭಿವೃದ್ಧಿ ಹೊಂದಿತ್ತಿರುವ ರಾಷ್ಟ್ರ ಈ ಥರ ಒಂದು ಅಭಿವೃದ್ಧಿ ಹೊಂದಿತ್ತಿರುವ ರಾಷ್ಟ್ರಗಳಿಗೆ ವಿಶ್ವಬ್ಯಾಂಕ್ ಸಹಾಯ ಮಾಡಿದ್ರೆ ಮುಂದೆ ಬರ್ತಾವೆ ಅಂತ ತಿಳ್ಕೊಂಡು ಅದು ಒಂದು ನಿಲುವನ್ನು ಹೊಂದಿರ್ತದೆ ಅಂತ ಹೇಳ್ಬೋದು. ಈ ದಿಸೆಯಲ್ಲಿ ಅದು ಸಾಲಗಾರ ರಾಷ್ಟ್ರಗಳ ಮತ್ತು ಖಾಸಗಿ ಬಂಡವಾಳ ಮಾರುಕಟ್ಟೆಯಲ್ಲಿ ಹಂಗರುಗಳನ್ನು ಹೇಗಾದರೂ ಮಾಡಿ ಈಡೇರಿಸಲು ಬದ್ಧವಾಗಿ ರಾಜಕೀಯ ಪ್ರೇರಿತ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಅವ್ರು ಏನು ಹೇಳ್ತದಪ್ಪ ಅಂದರೆ ವಿಶ್ವಬ್ಯಾಂಕ್ ಏನು ಹೇಳ್ತಂದ್ರೆ ನಾವು ಬಡ ರಾಷ್ಟ್ರಗಳಿಗೆ ಸಾಲವನ್ನು ನೀಡಿದರೆ ಅವು ಅಭಿವೃದ್ಧಿನೂ ಆಗ್ತಾವೆ, ಅವು ಮುಂದೆ ಬರ್ತಾವೆ. ಈ ಶ್ರೀಮಂತ ರಾಷ್ಟ್ರಗಳಿಗೆ ಅಮೇರಿಕಾ, ಬ್ರಿಟನ್ ಇಂಥ ರಾಷ್ಟ್ರಗಳಿಗೆ ಸಾಲ ನೀಡಿದ್ರೆ ಅವ್ರು ಇನ್ನಷ್ಟು ಬಲಿಷ್ಠರಾಗ್ತಾರೆ. ನಮ್ಮದೇ ಒಂದು ಗುರಿ ಏನಂತಪ್ಪ ಅಂದರೆ ಅವ್ರಿಗೆ ಸಾಲ ನೀಡಬಾರ್ದು ಅನ್ನೋ ಯಾವ ಉದ್ದೇಶನೂ ಇಲ್ಲ. ನೀಡ್ಬೋದು ಆರ್ಥಿಕವಾಗಿ ಅವ್ರು ಸ್ವಲ್ಪ ಇದು ಆದಾಗ ನೀಡ್ಬೋದು, ಬಟ್ ಅವ್ರಿಗೆ ಒಂದು ವ್ಯಾಲ್ಯೂ ಕೊಡೋದಕ್ಕಿಂತ ಈ ಒಂದು ಬಡ ರಾಷ್ಟ್ರಗಳಿಗೆ ವ್ಯಾಲ್ಯೂ ಕೊಟ್ಟರೆ ನಮ್ಮದೊಂದು ಇದು ಆಗ್ತದೆ ಅಥವಾ ರಾಷ್ಟ್ರಗಳು ಅಭಿವೃದ್ಧಿಗೊಳ್ತವೆ ಅಂತ ಹೇಳ್ಬೋದು.